ಇದಕ್ಕೆ 100 ಗ್ರಾಂ ತುಪ್ಪ ಹಾಕೋಬೇಕು. ತುಪ್ಪ ಈ ತರನೇ ಇರಬೇಕು, ಮಳ್ ಮಳ್ಳಾಗೆ, ಮೆಲ್ಟ್ ಮಾಡಬಾರ್ದು. ತುಪ್ಪ ಇಲ್ಲಾಂದ್ರೆ ಬೆಣ್ಣೆನೂ ಹಾಕೋಬಹುದು, ತುಪ್ಪ ಇನ್ನೂ ರುಚಿ ಇರುತ್ತೆ ಅಂತ. 1 ಟೇಬಲ್ ಸ್ಪೂನ್ ಸಕ್ಕರೆ ಪೌಡರ್ ತಗೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 2-3 ನಿಮಿಷದವರೆಗೂ ಬೀಟ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಬೀಟ್ ಮಾಡೋದಾದ್ರೆ ಒಂದು 5 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಬೀಟ್ ಮಾಡಬೇಕು, ಸ್ವಲ್ಪ ಲೈಟ್ ಕಲರ್ ಆಗೋವರೆಗೂ ಬೀಟ್ ಮಾಡಬೇಕು. ಎಷ್ಟು ಬೀಟ್ ಮಾಡ್ತೀವೋ ಅಷ್ಟೇ ಬಿಸ್ಕೆಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 100 ಗ್ರಾಮ್ ಅಂದರೆ 1 ಕಪ್ ಮೈದಾ ತೊಗೊಂಡಿದ್ದೀನಿ, 50 ಗ್ರಾಮ್ ಗೋಧಿ ಹಿಟ್ಟು ಅಂದರೆ 1/2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ವೆನಿಲಾ ಕಸ್ಟರ್ಡ್ ಪೌಡರ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಇದು ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ ಅಂತ. 1 ಟೀ ಸ್ಪೂನ್ ಸಾಲ್ಟ್ ಹಾಕೋಬೇಕು, 1¼ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋಬೇಕು. ಇನ್ನು ಜಲ್ದಿ ಆಡ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಜೀರಿಗೆನ, ಇದನ್ನ ಹಾಕೋಬೇಕು. ಇವಾಗ ಇದನ್ನೆಲ್ಲ ಕಲಸ್ಕೋಬೇಕು. ಲೈಟಾಗಿ ಕಲಸ್ಬೇಕು, ನಾದಬಾರ್ದು ಹಿಟ್ಟನ್ನ. ಇದನ್ನ ಒಂದು 1/2 ಗಂಟೆ ಫ್ರಿಡ್ಜಲ್ಲಿ ಇಕ್ಕಬೇಕು. ಇವಾಗ ಇದನ್ನ ಕಟ್ ಮಾಡೋಕ್ಕಾಗಲ್ಲ, ತುಂಬ ಸಾಫ್ಟ್ ಇದೆ, ಫ್ರಿಡ್ಜಲ್ಲಿ ಇಕ್ಕರೆ ಸ್ವಲ್ಪ ಸೆಟ್ ಆಗುತ್ತೆ. 1/2 ಗಂಟೆ ಫ್ರಿಡ್ಜಲ್ಲಿ ಇಕ್ತೀನಿ ಇದನ್ನ. ನೋಡಿ, ಫ್ರಿಡ್ಜಲ್ಲಿ ಒಂದು 1/2 ಗಂಟೆ ಇಕ್ಕಿದೆ, ಗಟ್ಟಿ ಇರಬೇಕು ಸ್ವಲ್ಪ, ಇಲ್ಲಾಂದ್ರೆ ಒತ್ತಕ್ಕಾಗಲ್ಲ. ಈ ಥರ ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒತ್ತಿದ್ರೆ ಅಂಟ್ಕೊಳ್ಳಲ್ಲ. ನೀಟಾಗಿ ಲೈಟಾಗಿ ಒತ್ತಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಹಾಗೇನು ಒತ್ಬೋದು, ಅಂದರೆ ಸ್ವಲ್ಪ ಫ್ರಿಡ್ಜಲ್ಲಿ ಜಾಸ್ತಿ ಹೊತ್ತಿಕ್ಕಿದ್ರೆ ಅವಾಗ ನೀಟಾಗಿ ಬರುತ್ತೆ. ನಾನು ಬರೀ 1/2 ಗಂಟೆ ಇಕ್ಕಿದ್ದೀನಿ. ಆ ತುಪ್ಪ ಎಲ್ಲ ಗಟ್ಟಿ ಆಗತ್ತಲ್ಲ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಒತ್ತಕ್ಕೆ. ಇದಕ್ಕೆ ತುಪ್ಪನ ಏನಾದ್ರು ಸವರ್ಕೊಂಡ್ರೆ ಅಂಟಲ್ಲ. ಇವಾಗ ಕಟ್ ಮಾಡೋಕೆ ಮುಂಚೆ ಸ್ವಲ್ಪ ಓಂಕಾಳು ಹಾಕೋಬೇಕು, ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಇವಾಗ ಈ ಥಿಕ್ನೆಸ್ ಇರಬೇಕು. ಇವಾಗ ಸ್ಕ್ವಯರಾಗಿ ಕಟ್ ಮಾಡ್ಕೊತೀನಿ, ಸ್ಕ್ವಯರು ರೆಕ್ಟ್ಯಾಂಗಲ್ ಯಾವ ಥರ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸ್ವಲ್ಪ ಫ್ರಿಡ್ಜಲ್ಲಿ ಜಾಸ್ತಿ ಹೊತ್ತಿಕ್ಕೂ ನೀಟಾಗಿ ಕಟ್ ಆಗತ್ತೆ, ಇಲ್ಲಾಂದ್ರೆ ಅಂಟ್ಕೊಂಬಿಡತ್ತೆ. ಇದು ಸಾಫ್ಟ್ ಇರುತ್ತೆ ಹಿಟ್ಟು. ಈ ತರ ರೆಕ್ಟ್ಯಾಂಗಲ್ ತರ ಕಟ್ ಮಾಡ್ಕೋಬಹುದು, ಸ್ಕ್ವೇರ್ ಮಾಡ್ಕೋಬಹುದು. ನೋಡಿ, ಈ ತರ ಟ್ರೇಗೆ ಜೋಡಿಸ್ಕೊಂತೀನಿ ಕಟ್ ಮಾಡ್ಕೊಂಡು. ನೋಡಿ, ಎಲ್ಲ ಇವಾಗ ಕಟ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಇದನ್ನ 180 ಡಿಗ್ರಿ ಪ್ರೀ ಹೀಟೆಡ್ ಅವನ್ ಅಲ್ಲಿ 15-18 ಮಿನಿಟ್ಸ್ ಒಳಗೆ ಬೇಕ್ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಬೇಕಾಗಿದೆ. ಸುತ್ತು ಸ್ವಲ್ಪ ಲೈಟ್ ಬ್ರೌನ್ ಹಾಕಬೇಕು, ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಹಿಂಗಂದ್ರೆ ಬಂದ್ಬಿಡತ್ತಿದು, ಇಲ್ಲಿ ಬ್ರೌನ್ ಆಗಿರಬೇಕು. ಇವಾಗ ಕರೆಕ್ಟಾಗಿ ಬಂದಿದೆ, ತುಂಬ ಬಿಸಿ ಇದೆ. ಇವಾಗ ವೈರ್ ಹಾಕ್ಮೇಲೆ ಹಾಕಿ ತಣ್ಣಗೆ ಮಾಡ್ಬೇಕು ಇದನ್ನ. ನೋಡಿ, ಈ ಥರ ರ್ಯಾಕಿರತ್ತಲ್ಲ, ಒಂದು ಕೊಟ್ಟಿರ್ತಾರಲ್ಲ, ಇದ್ರ ಮೇಲೆ ಹಾಕೋಬೋದು. ಇನ್ನು ತಣ್ಣಗಾಕ್ಬೇಕಿದು. ನೋಡಿ, ಜೀರಾ ಬಿಸ್ಕೆಟ್ಸ್ ರೆಡಿಯಾಗಿದೆ, ತುಂಬ ರುಚಿಯಾಗಿ ಬಂದಿದೆ. ತುಪ್ಪದಲ್ಲಿ ಮಾಡಿರೋದಲ್ವಾ, ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ, ಈಸಿಯಾಗಿರತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ. ಬೇಕರಿಗಿಂತ ಚೆನ್ನಾಗಿರುತ್ತೆ, ವಯಸ್ಸಾದವರೆಲ್ಲ ತಿನ್ಬೋದು, ಗಟ್ಟಿ ಇರಲ್ಲ. ನೋಡಿ, ಹಿಂಗಂದ್ರೆ ತುಂಬ ಸಾಫ್ಟಾಗಿದೆ, ಬಾಯಿ ಇಕ್ಕರೆ ಕರ್ಗೋಗತ್ತೆ, ತುಂಬ ರುಚಿಯಾಗಿದೆ. ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.